ಎಲ್ಲರಿಗೂ ನಮಸ್ಕಾರಗಳು. ಈ ಚಿತ್ರದಲ್ಲಿ ನನಗೆ ಅವಕಾಶ ಕೊಟ್ಟಂತ ನಮ್ಮ ನಿರ್ಮಾಪಕರಾದಂತ ಗುರು ಸರ್ ಹಾಗೂ ಪ್ರೀತಿಕಾ ಮ್ಯಾಮ್ ಅವರಿಗೆ ನನ್ನ ಹೃತ್ಪೂರ್ವಕ ವಂದನೆಗಳು. ಹಾಗೂ ಈ ಚಿತ್ರದಲ್ಲಿ ನನ್ನ ಒಂದು ಪಾತ್ರ ಏನು ಅಂತಂದ್ರೆ, ಈ ಚಿತ್ರದಲ್ಲಿ ನಾನೊಂದು ಮೈಸೂರು ಪಾಕ್ ಅನ್ನೋ ಒಂದು ಸ್ಟೋರಿಗೆ ಒಂದು ಸ್ಟೋರಿಯಲ್ಲಿ ಫ್ಯಾಮಿಲಿ ಸ್ಟೋರಿ ಆಗಿರುತ್ತೆ ಅದು. ಅದರಲ್ಲಿ ನಾನು ಒಂದು ಸೊಸೆ ಅನ್ನೋ ಪಾತ್ರನ ನಿರ್ವಹಿಸಿದ್ದೀನಿ. ಸೊ ಅದನ್ನ ಹೇಳಕ್ಕೆ ಬಜಾರಿ ಅಂತ ಹೇಳ್ಬೋದು, ಯಾಕಂದ್ರೆ ಯಾವ ಸೊಸೆನೂ ಆತರ ಇರಬಾರ್ದು, ಬಟ್ ನಾನು ಆತರ ಒಂದು ಸೊಸೆ ಆಗಿದ್ದೀನಿ ಈ ಇದ್ರಲ್ಲಿ. ಯಾಕಂದ್ರೆ ಮಾವ ಅತ್ತೆ ಅನ್ನ ಬೇರೆ ತರ ಟ್ರೀಟ್ ಮಾಡ್ತಾರೆ, ಅಂದ್ರೆ ಸೊಸೆ ಆಗಿರುವಂತವಳು ಹೆಂಗಿರ್ತಾಳೆ, ಪ್ರೀತಿಯಿಂದ ಇರಬೇಕು ಎಲ್ಲರ ಜೊತೆ, ಮನೇಲಿ ಹೊಂದಾಣಿಕೆಯಿಂದ ಇರಬೇಕು, ಅದನ್ನ ನಾನು ಮಾಡಿರಲ್ಲ. ಅದ್ರಲ್ಲಿ ಗಂಡನ್ಗೂ ಟಾರ್ಚರ್ ಮತ್ತೆ ಮಾವನ್ಗೂ ಟಾರ್ಚರ್, ಇದರಿಂದಾಗಿ ಈ ಆ ಒಂದು ಇದನ್ನ ನಾನು ಪ್ಲೇ ಮಾಡಿದ್ದೀನಿ. ಬಟ್ ಇದರಲ್ಲಿ ನನಗೆ ಬಿರೇದರ್ ಅವರು ನನಗೆ ಮಾವನ ಪಾತ್ರದಲ್ಲಿ ಅಭಿನಯವನ್ನ ಇದು ಮಾಡಿದ್ದಾರೆ, ಪಾತ್ರವನ್ನ ನಿರ್ವಹಿಸಿದ್ದಾರೆ. ಸೊ ಇದರಲ್ಲಿ ನನಗೆ ಒಂದೇನಂದ್ರೆ, ಒಬ್ರು ಸೀನಿಯರ್ ನಟರ ಜೊತೆ ನಾನು ಫಸ್ಟ್ ಟೈಮ್ ಆಕ್ಟಿಂಗ್ ಮಾಡಿದ್ದೀನಿ, ಸ್ವಲ್ಪ ಖುಷಿ ಆಗತ್ತೆ. ಇದರಲ್ಲಿ ತುಂಬಾ ಜನ ಸೀನಿಯರ್ಸ್ ಎಲ್ಲ ಇದ್ದಾರೆ, ತುಂಬಾ ಖುಷಿ ಆಗ್ತಾ ಇತ್ತು ಅಭಿನಯಿಸಕ್ಕೆ. ಹಾಗೂ ನನ್ನ ಮಗಳ ಪಾತ್ರನ ಇವರು ಆರಾಧ್ಯ ಅವರು, ಬೇಬಿ ಆರಾಧ್ಯ ಅವರು ಮಾಡಿದ್ದಾರೆ. ಆಮೇಲೆ ಹಸ್ಬೆಂಡ್ ಪಾತ್ರನ ಈಶ್ವರ್ ಕುಲಕರ್ಣಿ ಅವರು ಮಾಡಿದ್ದಾರೆ. ಟೋಟಲಿ ನನಗೆ ತುಂಬಾ ಖುಷಿ ಆಗಿದೆ ಈ ಒಂದು ಚಿತ್ರದಿಂದ. ತುಂಬಾ ಥ್ಯಾಂಕ್ ಯು ನಮ್ಮ ಗುರು ಸರ್ ಹಾಗೂ ಪ್ರೀತಿಕಾ ಮ್ಯಾಮ್ಗೆ. ಇನ್ನೊಂದು ವಿಷಯ ಏನಂದ್ರೆ, ಪ್ರೀತಿಕಾ ಮ್ಯಾಮ್ ನಾನು ಹಿಂಗೆ ಸಾಫ್ಟ್ ಆಗಿ ನೋಡ್ತಾ ಇರ್ತೀನಿ ಯಾವಾಗ್ಲೂ. ಒಂದ್ಸರಿ ಸಡನ್ ಆಗಿ ಟ್ರೈಲರ್ ರಿಲೀಸ್ ಟೈಮ್ ಅಲ್ಲಿ ನಾನು ಬಂದಿರ್ಲಿಲ್ಲ, ನಾನು ಟ್ರೈಲರ್ ರಿಲೀಸ್ ಟೈಮ್ ಅಲ್ಲಿ ನೋಡಿದ ತಕ್ಷಣ ನನಗೆ ಶಾಕ್ ಆಯ್ತು. ಅವರು ಫುಲ್ ರಾ ಲುಕ್ ಅಲ್ಲಿ ಇದ್ರು, ನಾನು ಅವ್ರಿಗೆ ಮೆಸೇಜ್ ಕೂಡ ಹಾಕಿದೀನಿ, ತುಂಬಾ ಚೆನ್ನಾಗ್ ಬಂದಿದೆ ಮ್ಯಾಮ್ ಅಂತ ಹೇಳ್ಬಿಟ್ಟು. ತುಂಬಾ ಖುಷಿ ಆಯ್ತು, ಅವರು ಒಂಥರ ಗಟ್ಟಿ ಗಿತ್ತಿ ಅನ್ನೋ ತರ, ಅಂದ್ರೆ ಹಿಂಗ ನೋಡಿದ್ರೆ ಗೊತ್ತಾಗಲ್ಲ ಏನನು, ಬಟ್ ತುಂಬಾ ಖುಷಿ ಆಗ್ತಾ ಇದೆ. ಇವಾಗ ಒಂದರಿಂದ ಒಂದು ಸ್ಟೋರಿ ತುಂಬಾ ವಿಭಿನ್ನವಾಗಿದೆ, ತುಂಬಾ ಖುಷಿ ಆಗ್ತಾ ಇತ್ತು. ಆದಷ್ಟು ಬೇಗ ರಿಲೀಸ್ ಆಗ್ಬೇಕು ನೋಡ್ಬೇಕು ಅಂತ ಕಾಯ್ತಾ ಇದ್ದೆ. ಅಂತೂ ಇಂತೂ ಬಂತು, April 7 ಮೂವಿ ರಿಲೀಸ್ ಆಗ್ತಾ ಇದೆ, ನಾವೆಲ್ಲರೂ ಖುಷಿಯಿಂದ ಕಾಯ್ತಾ ಇದೀವಿ. ನೀವೆಲ್ಲರೂ ಬಂದು ಥಿಯೇಟರ್ಗೆ ಬಂದು ಮೂವಿ ನೋಡಿ. ಥ್ಯಾಂಕ್ ಯು ಸೋ ಮಚ್. ನ್ಯೂಸ್ ಫಸ್ಟ್ ಪ್ರತಿಕ್ಷಣ.